ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ರಾಜ್ಯದಲ್ಲಿ ಏಕಕಾಲಕ್ಕೆ ಸರ್ಕಾರದ 10 ನೂತನ ಗೋಶಾಲೆಗಳ ನಿರ್ಮಾಣದ ಭೂಮಿ ಪೂಜೆ ಸಚಿವ ಚೌಹಾಣ್. ಇನ್ಸೂರೆನ್ಸ್ ಮಾಡಿದರೆ ಮಾತ್ರ ಹಸುಗಳು ಸತ್ತರೆ ಪರಿಹಾರ ಪ್ರಭು ಚೌಹಾಣ್. ಪರೀಕ್ಷಾ ಕೇಂದ್ರಗಳಲ್ಲೂ ಹಿಜಾಬ್ ಶಾಲು ಧರಿಸಲು ಅನುಮತಿ ಇಲ್ಲ. ಬದುಕಿನಲ್ಲಿ ಶಾಂತಿ ಸೌಹಾರ್ದತೆ ಅತಿ ಅವಶ್ಯ ಅಬ್ದುಲ್ ಅಜೀಂ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಹೆಡಗಾಪುರ ಗ್ರಾಮದಲ್ಲಿ ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರು ಶನಿವಾರದಂದು ನೂತನ ಗೋಶಾಲೆ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿ ಈ ದಿನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದ್ದು 10 ಕಡೆ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ನೂತನ ಗೋಶಾಲೆಗಳ ಭೂಮಿ ಪೂಜೆ ಮಾಡಲು ತಿಳಿಸಲಾಗಿದೆ ಎಂದರು. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಸುಮಾರು 100 ಗೋಶಾಲೆಗಳನ್ನು ತೆರೆಯುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದರು. 2022-23 ಸಾಲಿನ ರಾಜ್ಯದ ಆಯವ್ಯಯದಲ್ಲಿ ಗೋಗಳ ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಶು ಸಂಜೀವಿನಿ ಯೋಜನೆಯಡಿ ಆಂಬ್ಯುಲೆನ್ಸ್ ವಿತರಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಬಜೆಟ್ನಲ್ಲಿ ಹೊಸದಾಗಿ 100 ಪಶು ಆಸ್ಪತ್ರೆಗಳು ಪ್ರಾರಂಭಿಸಲು ಅನುದಾನ ಮೀಸಲಿಟ್ಟಿದ್ದಾರೆ ಎಂದರು. ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ಬಳಿಕ ರಾಜ್ಯದಲ್ಲಿ ಸುಮಾರು 12,000 ಗೋ ರಕ್ಷಣೆಗಳ ಮಾಡುವುದರೊಂದಿಗೆ 600 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಸಚಿವ ಚೌಹಾಣ್ ಹೇಳಿದರು. ಜಿಲ್ಲೆಗೊಂದು ಸರ್ಕಾರಿ ಗೋಶಾಲೆ ಗೋ ಹತ್ಯೆ ಕಾರ್ಯಕ್ರಮದ ಅಡಿ ಹೆಡಗಾಪುರದಲ್ಲಿ ಹೋಮ ಹವನ ಗೋವುಗಳ ವಿಶೇಷ ಪೂಜೆ ಸಲ್ಲಿಸಿ ಗೋಶಾಲೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಸಚಿವ ಚೌಹಾಣ್ಗೆ ವಿವಿಧ ಮಠಾಧೀಶರು ಪಶು ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ 100 ಕಾರ್ಯಕರ್ತರು ರೈತರು ಭಾಗಿಯಾಗಿದ್ದರು. ಭೋಜನ ಅಲ್ಲಿ ಸಾಧ ದೇವತಾ ಅಷ್ಟ ವಿಶ್ವಾಲ ದೇವತಾ ಚತು ಸೌರಕ್ಷಣ ದೇವತಾ ಇಶಾನ್ಯ ಕಡೆ ಅಗ್ನಿ ದೇವತಾ ಭೂ ದೇವತಾ ಭೋಜನ ಕರೀಶೆ ಹರಿದ್ರ ಕುಂಕುಮ ಸ್ವಾಹ ಓಂ ಗೋಮಾತ ನಮಃ. ಹರಿ ಆಂ ತ್ರಂಬಕಮೇಜಾಮಹೇ ಸೌಗಂಧ್ಯಂ ಪುಷ್ಟಿವ್ರತನಮರವಾಮೃಕ್ಷ್ಮೀಂ ಮೃತ್ಯೋರ್ಮಕ್ಷ್ಮ್ಯಮಾಮೃತಾದಃ ವಸುಃ ದೇವಂ ಸ್ತಂಗೋಸುಜಾನೋರ್ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರುಃ. ಓಂ ಬುರ್ವ ಸ್ವಾಹ ಓಂ ಗೋಮಾತ ನಮಃ. ಶುದ್ಧೋಗ ಸ್ನಾನ ಸಮರ್ಪಯಾಮ್ಯಂ ಬುರ್ವಸ್ವಾ ಓಂ ಗೋಮಾತ ನಮಃ. ವಿನಯಪ್ರಾರ್ಥಿ ಚಂದ್ರಂ ಸಮರ್ಪಯಾಮ್ಯಂ ಬುರ್ವಸ್ವಾಹ ಓಂ ಗೋಮಾತ ನಮಃ. ಅಕ್ಷದಾನಂ ಸಮರ್ಪಯಾಮ್ಯಂ ಬುರ್ವಸ್ವಾ ಓಂ ಗೋಮಾತ ನಮಃ. ಓಂ ಯಜ್ಞನ ಯಜ್ಞಮಿಂಚ ದೇವಾಸ್ತಾನಿ ಧರ್ಮಾನಿ ಪ್ರಥಮಾನ್ಯಾ ಸನ್ನತೇನಾ ಕುಂ ಮಹಿಮಾನಃ ಸಚೇಂದ್ರ ಪ್ರವೇಶ್ವಾಧ್ಯಾ ಸದಾ ವಸಂತಂ ದದ್ಯಾರುಂಜೇ. ಓಂ ಭವಾನೀ ಚೈತನ್ ನಮಾಮಿ ಹೇಮಂದಾರಮಾಲಾಯ ಹರಿಗುಮರಾಯ ನಮಃ ಶಿವಾಯ ನಮಃ ಶಿವಾಯ. ಹರ ಹರ ಮಹಾದೇವ. ಹರ ಸುಸೂತ್ರವಾಗಿ ಮತ್ತು ಸಕ್ಸಸ್ಫುಲ್ ಯಶಸ್ವಿಯಾಗಿ ನಡೀತದಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ. ಹೀಗಾಗಿ ಬಂದಂತಹ ಎಲ್ಲ ಮಠಾಧೀಶರುಗಳು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪ್ರಾಣಿ ಕಲ್ಯಾಣ ಮಂಡಳಿ ಯ ರಾಜ್ಯದ ಸದಸ್ಯರಾದಂತಹ ಶ್ರೀ ಬಂಡಪ್ಪ ಕಾಶಂ ಬಂಡಪ್ಪ ಕಂಠೆಯವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇನ್ನೋರ್ವ ಸದಸ್ಯರಾದಂತಹ ಶ್ರೀ ಶನ್ವರ್ಗಳಿಗೆ ಸಮಸ್ಯೆ ಇರ್ತದೆ,
जानवर दुड समस्या रोग बंत सर्जरी आपरेशन सदर्भ बंत अंत जानवर हास्पिटल कर्क बरली अंत जानवर आ सैटे और मन बे हम चिकित्से को 1962 अंत आंबुलेन्स हद्द जिले प्रायोग बीदर जिले और विधानसभा क्षेत्र हिडगापुर जिले गोशाला जिला गोशाला पूजे आगे एला नम पूज्यर आशीर्वाद नम पूर्ति ओम हवन भूमि पूजा संपन्न आगे नमदू सोर्ण दिन एला जिले नानू आलरेडी एला इंचार्ज मिनिस्टर नानू मिनिमम 10 गोशाला पूजे आगे वापस 4ने तारीख ना नम राजाध्यक्ष जिले होगी 90 एकर नानु एकरनली पूजा माता नमद गुरी ऐन प्रति जिले गोमाला आय्के 50 एकरे 100 एकर जन आय्के गोशाला निर्माण आगे नन गो हिषेदी प्रति नम गो रक्षण आगे आमले गो हर निषेध कायदे ना मिनिमम 12,000 नानु गोगे रक्षण दीनि 600 जास्ती केस बुक हिगूत नम 1 कोटी मेले जास्ती कूड़ा ना सरकार रेडी दीनि आमले आत्मनिर्भर गोशाला मुंदिन समय आत्मनिर्भर गोशाला ना गोशाला नडतीवि चेन्नागि नडिसबेकु नम्मेल्ला स्टाफर ओळ्ळे केलस माडबेकु कैगुद भूमि पूजे आगिदे नम्मद गुरि इदे एल्ल नम्म राज्यनल्लि 1 कोटि मेले नम्म जनवर संख्या इदे ನಾವು ಯಾವ ರೀತಿ ಪ್ರತಿ ಅನ್ನ ಪ್ರಾಣಿ ಸಹಾಯವನಿಗೆ ಅಂತ ಚಾಲು ಮಾಡಿದಿನಿ ಶೀಘ್ರದಲ್ಲಿ ಪಶು ಸಂಜೀವನಿ 1962 ಪ್ರತಿ ವಿಧಾನ ಸಭಾ ಕ್ಷೇತ್ರಕ್ಕೆ ಒಂದು ಅಂಬುಲೆನ್ಸ್ ಕೊಡ್ತಾ ಇದೀನಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಕೈಯಿಂದ ಲೋಕಾರ್ಪಣೆ ಕೂಡ ಶೀಘ್ರದಲ್ಲಿ ಮಾಡ್ತಾ ಇದೀನಿ ಇತರ ಎಲ್ಲಾ ಯೋಜನಾ ಆಮೇಲೆ ನಿನ್ನೆ ನಮ್ಮ 2022-23 ಅವೇನಲ್ಲಿ ಹೊಸ ಹೊಸ ಯೋಜನೆ 100 हॉस्पिटल मंजूर आगे आमले 400 रिक्रूटमेंट नानूता आमले प्रति जिले सर गोशाला नडस आमले निन्ने कूड़ा ना मुख्यमंत्री और नम 12 गोमाता दत्तक तक ना कूड़ा 21 गोमाता दत्तक तक गोशाला शिफ्ट ಆಮೇಲೆ ಎಲ್ಲ ಕಡೆ ಒಳ್ಳೆ ರೀತಿ ರಿಸ್ಪಾನ್ಸ್ ಸಿಗ್ತಾ ಇದೆ ಒಳ್ಳೆ ರೀತಿ ನಮ್ಮ ನಮ್ಮ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ತರ ನಾವು ಪ್ಲಾನ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಒಂದು 100 ಹಾಸ್ಪಿಟಲ್ ಸಿಕ್ಕಿದೆ ಆಮೇಲೆ 100 ಗೋಶಾಲಾ ಕೂಡ 30 ಬಿಟ್ಟಿ ವಾಪಸ್ 100 ಗೋಶಾಲಾ 100 ಗೋಶಾಲಾ ಇಲ್ಲಿ ಜನವರಿ ಜಾಸ್ತಿ ಇದೆ ಅವನ್ನು ಸೆಲೆಕ್ಷನ್ ಮಾಡಿ 100 ಗೋಶಾಲಾ 100 ಹೊಸ ಹಾಸ್ಪಿಟಲ್ ಈ ಆಯವಿನಲ್ಲಿ ನಮ್ಮ ಮುಖ್ಯಮಂತ್ರಿ ಅವರು आय्के नम ना को अदी सर्क नम सोदरी विशेष मुख्यमंत्री के नानू सल्ती मुदे कूड़ा बीदर जिले एल जरूर इवतुदे बालकी आगत जगह सिगद्रे बाल कूड़ा बीदर बीदर कूड़ा नानूर गोशाला नम संकल्प है सरकार सरकार निश्चय ಪ್ರಕೃತಿ ವಿಕೋಪವಾಗಲಿ ಆಕಸ್ಮಿಕವಾಗಿ ಗೋಗಳು ಸತ್ತರೆ ಅವುಗಳಿಗೆ ಸರ್ಕಾರದಿಂದ ಪರಿಹಾರ ಸಿಗುವುದಿಲ್ಲ ಎಂದು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹೇಳಿದರು. ಸೋಮವಾರದಂದು ಔರ ತಾಲೂಕಿನ ಹೆಡಗಾಪುರ ಗ್ರಾಮದಲ್ಲಿ ಜಿಲ್ಲೆಗೊಂದು ಗೋಶಾಲೆ ನಿರ್ಮಾಣ ಕಾರ್ಯಕ್ರಮದಲ್ಲಿ ನೂತನ ಗೋಶಾಲೆ ಭೂಮಿ ಪೂಜೆ ನೆರವೇರಿಸಿ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಪ್ರತಿನಿಧಿ ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಗೋಗಳಿಗೆ ರೈತರು ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ವಿಮಾ ಕಂಪನಿ ಪರಿಹಾರ ನೀಡುತ್ತದೆ ವಿನಃ ಸರ್ಕಾರದಿಂದ ಪ್ರತ್ಯೇಕವಾದ ಪರಿಹಾರ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಸರ್ ಈಗ ಗೋ ಕಾಯ್ದೆ ಅಂತ ನಿಷೇಧ ಮಾಡಿದ್ರು ಸರ್, ಗೋ ಸತ್ತರೆ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡ್ತಾ ಇದ್ದಾರೆ ಸರ್? ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ಗೋ ಶಾಲಾ ನಾವು ಮಾಡ್ತಾ ಇದೀವಿ, ಇನ್ಶೂರೆನ್ಸ್ ಇರುತ್ತೆ, ಇನ್ಶೂರೆನ್ಸ್ ಕಂಪನಿ ನಾವು ಟ್ಯಾಗ್ ಮಾಡಿ ಅವರು ಇನ್ಶೂರೆನ್ಸ್ ಕೊಡ್ತೀವಿ. ಓಕೆ ಸರ್, ಈಗ ಗೋ ಕಾಯ್ದೆ ಅಂತ ನಿಷೇಧ ಮಾಡಿದ್ರು ಸರ್, ಗೋ ಸತ್ತರೆ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡ್ತಾ ಇದ್ದಾರೆ ಸರ್? ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ಗೋ ಶಾಲಾ ನಾವು ಮಾಡ್ತಾ ಇದೀವಿ, ಇನ್ಶೂರೆನ್ಸ್ ಇರುತ್ತೆ, ಇನ್ಶೂರೆನ್ಸ್ ಕಂಪನಿ ನಾವು ಟ್ಯಾಗ್ ಮಾಡಿ ಅವರು ಇನ್ಶೂರೆನ್ಸ್ ಕೊಡ್ತೀವಿ. ಓಕೆ ಓಕೆ
ತರಗತಿ ಹಿಜಾಬ್ ಶಾಲು ಧರಿಸಲು ಅನುಮತಿ ಇಲ್ಲ ಎನ್ನುವ ನಿಯಮವು ಪರೀಕ್ಷಾ ಕೇಂದ್ರಗಳಿಗೂ ಅನ್ವಯವಾಗಲಿದ್ದು ಈ ನಿಯಮ ಪಾಲನೆಗೆ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ತಿಳಿಸಿದರು. ಜಿಲ್ಲೆಯ ವಿವಿಧ ತಾಲೂಕಿನ ತಹಸೀಲ್ದಾರರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಕೇಂದ್ರಗಳ ಮುಖ್ಯಸ್ಥರೊಂದಿಗೆ ಮಾರ್ಚ್ 25ರಂದು ವಿಡಿಯೋ ಸಂವಾದ ನಡೆಸಿ ಅವರು ಮಾತನಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯ ಜಿಲ್ಲೆಯಲ್ಲಿ ಶಾಂತಯುತವಾಗಿ ನಡೆಯಬೇಕು. ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ವಿದ್ಯಾರ್ಥಿಗಳು ನಿರ್ಬಿಡೆಯಿಂದ ಪರೀಕ್ಷೆ ಬರೆಯಬೇಕು. ಇದಕ್ಕಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಎಲ್ಲಾ ರೀತಿಯ ಅಗತ್ಯ ಕ್ರಮ ವಹಿಸಲಾಗಿದೆ. ಹಿಜಾಬ್ ಶಾಲು ಧರಿಸಿ ಪರೀಕ್ಷೆ ಬರೆಯಲು ಬರುವ ವಿದ್ಯಾರ್ಥಿಗಳು ಮಾನ್ಯ ಘನ ನ್ಯಾಯಾಲಯದ ಆದೇಶ ಪಾಲನೆ ಮಾಡಿ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರ ಪಾಲಕರಲ್ಲಿ ಸಭೆಯ ಮೂಲಕ ಮನವಿ ಮಾಡಿದರು. ತರಗತಿಗಳಲ್ಲಿ ಹಿಜಾಬ್ ಶಾಲು ನಿಷೇಧಿಸಿ ಮಾನ್ಯ ನ್ಯಾಯಾಲಯವು ತೀರ್ಪು ನೀಡಿದ್ದಾಗ್ಯೂ ಯಾರಾದರೂ ವಿದ್ಯಾರ್ಥಿಗಳು ಹಿಜಾಬ್ ಶಾಲು ಧರಿಸಿ ಆಗಮಿಸಿದಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯ ದ್ವಾರ ಮತ್ತು ಪರೀಕ್ಷಾ ಕೇಂದ್ರದ ಆವರಣದವರೆಗೆ ಮಾತ್ರ ಬರಲು ಅವಕಾಶವಿರುತ್ತದೆ. ಪರೀಕ್ಷಾ ಕೇಂದ್ರದೊಳಗಡೆ ಹೋಗುವಾಗ ಹಿಜಾಬ್ ಶಾಲು ಧರಿಸಿರಬಾರದು ಎನ್ನುವ ನಿಯಮವು ಜಿಲ್ಲೆಯ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಾಗಿ ಪಾಲನೆಯಾಗಬೇಕು ಎಂದು ತಿಳಿಸಿದರು. ಹಿಜಾಬ್ ಸಹಿತ ಶಾಲಾ ಡ್ರೆಸ್ ಕೋಡ್ ಹೊಂದಿರುವ ವಿದ್ಯಾರ್ಥಿಗಳಿಗೂ ಸಹ ಈ ನಿಯಮ ಪಾಲನೆಯಾಗಲಿದೆ ಎಂದರು. ಹಿಜಾಬ್ ಶಾಲು ತೆಗೆದಿಡಲು ಆಯಾ ಪರೀಕ್ಷಾ ಕೇಂದ್ರಗಳಲ್ಲಿ ಕೋಣೆಯೊಂದರ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ ಜಿಲ್ಲಾಧಿಕಾರಿಗಳು ಯಾವುದೇ ಗೊಂದಲವಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾರ್ಚ್ 26ರಂದೇ ಎಲ್ಲಾ ಶಾಲೆ ಮುಖ್ಯ ಗುರುಗಳ ಸಭೆ ಕರೆದು ಅವರಿಗೆ ಈ ವಿಷಯ ತಿಳಿಸಬೇಕು. ಶಾಲಾ ಮುಖ್ಯ ಗುರುಗಳಿಂದ ವಿದ್ಯಾರ್ಥಿಗಳಿಗೆ ಹಿಜಾಬ್ ಶಾಲು ಧರಿಸಿ ಪರೀಕ್ಷಾ ಕೇಂದ್ರಗಳಿಗೆ ಪ್ರವೇಶಿಸಲು ಅವಕಾಶವಿರುವುದಿಲ್ಲ ಎನ್ನುವ ಸಂದೇಶ ರವಾನೆಯಾಗಬೇಕು ಎಂದರು. ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎನ್ನುವ ಮಾಹಿತಿಯು ಆಯಾ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರಿಗೆ ಪರೀಕ್ಷೆಗಳು ನಡೆಯುವ ದಿನದ ಮುಂಚೆಯೇ ಗೊತ್ತಿರಬೇಕು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಡಿ ಅವರು ಮಾತನಾಡಿ ಹಿಜಾಬ್ ಶಾಲು ಧರಿಸಿ ಪರೀಕ್ಷಾ ಕೇಂದ್ರಗಳಿಗೆ ಪ್ರವೇಶಿಸಲು ಅವಕಾಶವಿರುವುದಿಲ್ಲ ಎನ್ನುವ ಕಾರಣಕ್ಕೆ ಪರೀಕ್ಷಾ ಕೇಂದ್ರಗಳಲ್ಲಿ ಅನಗತ್ಯ ಗೊಂದಲ ಉಂಟಾಗಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರಾ ನಸೀಂ ಅವರು ಮಾತನಾಡಿ ಯಾವುದೇ ಗದ್ದಲವಿಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಬೇಕು. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿಗಳು ಕಾರ್ಯನಿರ್ವಹಿಸುವ ವ್ಯವಸ್ಥೆಯಾಗಬೇಕು ಎಂದು ಸೂಚಿಸಿದರು. ವಿಡಿಯೋ ಸಂವಾದದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, ಸಹಾಯಕ ಆಯುಕ್ತರಾದ ನಯೀಮ್ ಮುಮಿನ್, ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರಾದ ಕೆಎಂ ಸತೀಶ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಗಣಪತಿ ಎಲ್ ಬಾರಾಟಕೆ, ಎಸ್ಎಲ್ಸಿ ಪರೀಕ್ಷಾ ನೋಡಲ್ ಅಧಿಕಾರಿ ಸೈಯದ್ ಫೂರ್ ಖಾನ್ ಪಾಷಾ ಹಾಗೂ ಇತರರು ಇದ್ದರು. ಸೊ ಆ ಹೆಡ್ ಮಾಸ್ಟರ್ಸ್ದು ನಾಳೆ ಒಂದು ಮೀಟಿಂಗ್ ಮಾಡಿದ್ರು ಎಕ್ಸಾಮ್ ಬೇಕಂದ್ರೆ ಅವೆಲ್ಲ ಯಾವ ಸ್ಕೂಲಿಂದ ಬರ್ತಾರೆ ಅವ್ರದ್ದು ಹೆಡ್ ಮಾಸ್ಟರ್ಸ್ ಒಂದು ಮೀಟಿಂಗನ್ನು ಕಾಲ್ ಮಾಡಬೇಕು. ನಾಳೆ ನೀವೆಲ್ಲರೂ ಕಾಲ್ ಮಾಡಿ ನೀವು ಎಕ್ಸಾಮ್ ಚಿಪ್ಸು ಏನು ಹೇಳಬೇಕು ಅಂತಂದರೆ, ಸೊ ಇಜಾಬು ನೀಟ್ ಅಂತೇಳಿ ಚೆಕ್ ಮಾಡಬೇಕು. ಒಂದು ಸೀರಿಯಲ್ ನಂಬರ್ 6 ಒಂದು ಕನ್ಫ್ಯೂಷನ್ ಏನಾಗ್ಬೋದು, ಒಂದು ನಿಮ್ಗೆ ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಯಾರ್ಯಾರು ಹೈಸ್ಕೂಲು ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಗೊತ್ತಿದೆ. ಹೆಡ್ ಮಾಸ್ಟರ್ಸು ನಾಳೆ 10 ಗಂಟೆಗೆ ಮೀಟಿಂಗ್ ಮಾಡಿ ಇದನ್ನು ಕ್ಲಿಯರ್ ಹೆಡ್ ಮಾಸ್ಟರ್ ಮುಖಾಂತರ ನಿಮ್ಮ ಅವ್ರ ಕರೆಸ್ಪಾಂಡಿಂಗ್ ಹುಡುಗರಿಗೆಲ್ಲರಿಗೂ ಮೆಸೇಜನ್ನು ಕಳಿಸ್ಬೇಕು. ಹಿಂಗೆ ಅಂದರೆ ಈ ಕಾಂಟ್ರವರ್ಸಿ ಈ ಇಶ್ಯೂ ಸ್ಟಾರ್ಟ್ ಆಗಿದ್ದು ಯಾವ್ಯಾವ ಸ್ಕೂಲ್ಸ್ನಲ್ಲಿ ಈ ಥರ ಇಶ್ಯೂ ಅರೇಸ್ ಆಗಿದೆ ಅಂತ ಸ್ವಲ್ಪ ಸ್ಕ್ಯಾನ್ ಮಾಡಿಕೊಡಿ. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಿದ್ದರೆ ಆ ಇನ್ಫಾರ್ಮೇಷನ್ ನಿಮ್ಮ ನಿಮ್ಮ ಲೋಕಲ್ ಪೊಲೀಸ್ ಆಫೀಸರ್ಸ್ಗೆ ಶೇರ್ ಮಾಡಿ. So that we can anticipate and we can put some system in place. ನಮಗೆ ಈಗ ಗೊತ್ತಾಯಿತು ಅವರದ್ದಿನಲ್ಲಿ ಒಂದು ಸ್ಕೂಲ್ನಲ್ಲಿ ಆಲ್ಮೋಸ್ಟ್ 176 ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಅಲೌಡ್ ಇನ್ ಸೈಡ್ ದಿ ಕ್ಯಾಂಪಸ್. ಡಿ ಸಿ ಅವರು ಸುಮಾರು ಸಲ ಹೇಳ್ತಾ ಇದ್ದಾರೆ ಕ್ಯಾಂಪಸ್ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಂ ಅವರು ಮಾರ್ಚ್ 24ರಂದು ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಹತ್ವದ ಕೋಮು ಸೌಹಾರ್ದತೆ ಕುರಿತು ಸಭೆ ನಡೆಸಿದರು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸಹಾಯಕ ಆಯುಕ್ತರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗಿದ್ದ ಸಭೆಯು ಒಂದು ಗಂಟೆಯ ಕಾಲ ಹೆಚ್ಚು ಕಾಲ ನಡೆಯಿತು. 1975ರಲ್ಲೇ ತಾವು ಪೊಲೀಸ್ ಇಲಾಖೆಗೆ ಸೇರಿದ್ದು 30 ವರ್ಷಗಳ ಕಾಲ ಎಸ್ಪಿಯಾಗಿ ಎಸಿಪಿಯಾಗಿ ಸೇವಾನುಭವ ಹೊಂದಿದ್ದು ಅಧಿಕಾರಾವಧಿಯಲ್ಲಿ
ಮಹತ್ವದ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದು ಸೇರಿದಂತೆ ತಮ್ಮ ಹಲವಾರು ಮಹತ್ವದ ಕಾರ್ಯಗಳನ್ನು ಪರಿಚಯಿಸುವ ಮೂಲಕ ಮಾತುಗಳನ್ನು ಆರಂಭಿಸಿದ ಅಧ್ಯಕ್ಷರು, ನಾನು ಮೊದಲು ಶ್ರೇಷ್ಠ ಮಾನವ, ನಿಷ್ಠಾವಂತ ಕನ್ನಡಿಗ ಮತ್ತು ದೇಶಪ್ರೇಮಿ ಭಾರತೀಯ ಎಂದು ಮಾರ್ಮಿಕವಾಗಿ ನುಡಿದರು. ನಮ್ಮ ನಮ್ಮ ಹೆಸರುಗಳು ಮಾತ್ರ ಬೇರೆ ಬೇರೆ ಇದ್ದು ಆ ಧರ್ಮದವರು ಈ ಧರ್ಮದವರು ಎನ್ನದೆ ನಡೆನುಡಿಯಲ್ಲಿ ಒಗ್ಗೂಡಿ ಇರುವ ನಾಡು ನಮ್ಮದು. ಬದುಕಿನಲ್ಲಿ ಶಾಂತಿ ಸೌಹಾರ್ದತೆ ತುಂಬಾ ಮುಖ್ಯ. ನಾವು ಇರುವ ಕಡೆ ಶಾಂತಿ ನೆಲೆಸಿರಬೇಕು. ಪೊಲೀಸ್ ಹುದ್ದೆ ದೇವರು ಸೃಷ್ಟಿಸಿದ ಹುದ್ದೆ. ಪೊಲೀಸರ ಧರ್ಮ ಖಾಕಿ. ನೀವು ಕೊಡುವಲ್ಲಿ ಸಂವಿಧಾನ ಮತ್ತು ಐಪಿಸಿ ಇರಬೇಕು. ತಾವುಗಳು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು. ಭಾಷೆ ಜಾತಿ ಧರ್ಮದ ಮೇಲೆ ಯಾರನ್ನೂ ಕೂಡ ನೋಡಬಾರದು. ಯಾರೇ ಇರಲಿ ಭೇದ ಭಾವ ಮಾಡದೆ ಪೊಲೀಸ್ ಫೋರ್ಸ್ ಕಾರ್ಯ ಅಚ್ಚುಕಟ್ಟಾಗಿದ್ದಲ್ಲಿ ಕೋಮು ಸೌಹಾರ್ದತೆ ಸಾಧ್ಯವಾಗಲಿದೆ ಎಂದು ಅಧ್ಯಕ್ಷರು ಸಭೆಯಲ್ಲಿ ಉಪಸ್ಥಿತರಿದ್ದ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರು. ಬೀದರ್ ಅಕ್ಷರಶಃ ಶಾಂತಿ ನಾಡು. ಬೀದರ್ ಶಾಂತಿ ಪ್ರಿಯರ ನಾಡಾಗಿದೆ. ಹಿಜಾಬ್ ಬಗ್ಗೆ ಬೀದರ್ದಲ್ಲಿ ಗದ್ದಲದ ಪ್ರಕರಣಗಳು ವರದಿಯಾಗಿಲ್ಲ ಎಂದರು. ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವ ಡ್ರಗ್ ಮಾಫಿಯಾದ ಮೂಲೋತ್ಪಾಟನೆಗೆ ಒತ್ತು ಕೊಡಬೇಕು ಎಂದು ಅಧ್ಯಕ್ಷರು ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ಎಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಇನ್ನಿತರ ಇಲಾಖೆಗಳ ಸಹಕಾರ ಕೂಡ ಇದೆ. ಹೀಗಾಗಿ ಈ ಭಾಗದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಯಂತಹ ಅಹಿತಕರ ಘಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ. ಜಿಲ್ಲೆಯಲ್ಲಿ ಸದಾಕಾಲ ಶಾಂತಿ ನೆಲೆಸಿರುವಂತೆ ಆಡಳಿತದಲ್ಲಿ ಬಿಗಿ ಕ್ರಮ ಜಾರಿಗೆ ಮುಂದಾಗಿದ್ದೇವೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೈರಾ ನಸೀಂ ಅವರು ಮಾತನಾಡಿ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗಳೆಲ್ಲರೂ ಉತ್ತಮ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದು ಕೋಮು ಸೌಹಾರ್ದತೆ ವಾತಾವರಣ ನೆಲೆಸಲು ಪೂರಕವಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಿಶೋರ್ ಬಾಬು ಡಿ ಅವರು ಮಾತನಾಡಿ, ಕೋಮು ದ್ವೇಷ ಬೆಳೆಸುವಂತಹ ಯಾವುದೇ ಪ್ರಕರಣಗಳು ಬೀದರ್ನಲ್ಲಿ ನಡೆದಿಲ್ಲ, ನಡೆಯಲು ಕೂಡ ಬಿಡುವುದಿಲ್ಲ. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡುತ್ತಿಲ್ಲ. ಜಿಲ್ಲಾಡಳಿತದೊಂದಿಗೆ ಉತ್ತಮ ಸಮನ್ವಯ ಹೊಂದಿದ್ದೇವೆ. ಸಣ್ಣ ಪುಟ್ಟ ವಿವಾದಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿದ್ದೇವೆ. ಸೌಹಾರ್ದತೆ ಈ ಮಹತ್ವದ ಸಂದೇಶವನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸುವ ಕಾರ್ಯವನ್ನು ತಾವು ಮಾಡುವುದಾಗಿ ತಿಳಿಸಿದರು. ಸಭೆಯಲ್ಲಿ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ನೈಮ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರ್, ಪೊಲೀಸ್ ಉಪಾಧೀಕ್ಷಕರಾದ ಕೆಎಂ ಸತೀಶ್, ಸೋಮಲಿಂಗ್ ಕುಂಬಾರ್, ಪೊಲೀಸ್ ಅಧಿಕಾರಿಗಳಾದ ಫಾಲಾಕ್ಷಯ್ಯ ಹಿರೇಮಠ್, ಶ್ರೀಕಾಂತ್, ವಿಜಯ್ ಕುಮಾರ್, ಬಿರಾದಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯದಲ್ಲಿ ಏಕಕಾಲಕ್ಕೆ ಸರ್ಕಾರದ 10 ನೂತನ ಗೋಶಾಲೆಗಳ ನಿರ್ಮಾಣದ ಭೂಮಿ ಪೂಜೆ, ಸಚಿವ ಚೌಹಾಣ್. ಇನ್ಸೂರೆನ್ಸ್ ಮಾಡಿದರೆ ಮಾತ್ರ ಹಸುಗಳು ಸತ್ತರೆ ಪರಿಹಾರ, ಪ್ರಭು ಚೌಹಾಣ್. ಪರೀಕ್ಷಾ ಕೇಂದ್ರಗಳಲ್ಲೂ ಹಿಜಾಬ್ ಶಾಲು ಧರಿಸಲು ಅನುಮತಿ ಇಲ್ಲ. ಬದುಕಿನಲ್ಲಿ ಶಾಂತಿ ಸೌಹಾರ್ದತೆ ಅತಿ ಅವಶ್ಯ, ಅಬ್ದುಲ್ ಅಜೀಂ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.